ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಜಯಂತ ಎಸ್ ಚಕ್ರವರ್ತಿ. ಸೊ ಕನ್ನಡ ಫಿಲ್ಮ್ ಹಿಸ್ಟ್ರಿಯ ಇವತ್ತಿನ ಹೊಸ ಕಂಟೆಂಟ್ನಲ್ಲಿ ಉದಯೋನ್ಮುಖ ವಿಲನ್ನ ಅಂತಲೇ ಹೇಳ್ಬೋದು. ಸೊ ನಾವು ವೇದದಲ್ಲಿ ಮೀಟ್ ಮಾಡಿದ್ವಿ, ಮತ್ತು ಸಿನಿಮಾಗಳು ತುಂಬ ಸಿನಿಮಾ ಬಂದಿದೆ. ಸದ್ಯಕ್ಕೀಗ ತುಂಬ ಮೇಜರ್ ಸಿನಿಮಾ, ತುಂಬ ಎಕ್ಸ್ಪೆಕ್ಟೇಷನ್ ಇರೋ ಸಿನಿಮಾ. ಸೊ ಇದೇ ತಿಂಗಳು 14ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಆ ಸಿನಿಮಾದ ಮುಖ್ಯ ಪಾತ್ರಧಾರಿ ವಿಲನ್, ಸೊ ಖಳನಾಯಕ ಅಂತ ಹೇಳ್ಬೋದು, ಪ್ರಸನ್ನ ಅವರಿದ್ದಾರೆ. ಸೊ ಈಗ ವೇದ ಪ್ರಸನ್ನ ಅಂತ ತುಂಬ ಮುಂಚೆ ಭಜರಂಗಿ ಪ್ರಸನ್ನ ಅಂತ ಹಿಟ್ ಆಗಿದ್ರು, ನೆಕ್ಸ್ಟ್ ವೇದ ಪ್ರಸನ್ನ ಅವರು, ನೆಕ್ಸ್ಟ್ ಫ್ರೈಡಿ ಪ್ರಸನ್ನ ಅವರು ಅಂತ ಕರೀತಾರೆ, ನನಗೆ ಗೊತ್ತಿಲ್ಲ ಜನ. ಸರ್ ನಿಮಗೆ ನಮ್ಮ ಶೋಗೆ ಸ್ವಾಗತ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಫ್ರೈಡಿ ನೇಮ್ ಕೇಳ್ತಾನೆ ಒಂಚೂರು ಕ್ಯಾಚಿ ಅನ್ನಿಸ್ತು, ಅದ್ರ ಜೊತೆಗೆ ನಮ್ಮ ಕಲಾ ಸಮ್ರಾಟ್ ಎಸ್ ನಾರಾಯಣ ಅವರ ನಿರ್ದೇಶನ ಅಂದರೆ ಇನ್ನೂ ನೆಕ್ಸ್ಟ್ ಲೆವೆಲ್. ಸೊ ಆ ಸಿನಿಮಾದಲ್ಲಿ ನೀವು ಮೇನ್ ಖಳನಾಯಕ, ಸೊ ಒಂದು ಸ್ಟೆಪ್ ಬೈ ಸ್ಟೆಪ್ ಇದೆಯಲ್ಲ, ತುಂಬ ಖುಷಿಯಾಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿ ವಿಲನ್ಸ್ಗಳು ಬೇಕು ಆ್ಯಕ್ಚುಲಿ ಈಗ ಈ ಟೈಮಲ್ಲಿ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ನಿಜ, ಫಸ್ಟ್ ಆಫ್ ಆಲ್ ನಮ್ಮ ಸಿನಿಮಾದ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ನಮ್ಮ ನಿರ್ದೇಶಕರಾದ ಕಲಾ ಸಮ್ರಾಟ್ ಎಸ್ ನಾರಾಯಣ್ ಸರ್ಗೆ ಇಲ್ಲಿಂದಲೂ ದೊಡ್ಡ ಥ್ಯಾಂಕ್ ಯು ಅಂತ ಹೇಳ್ತೀನಿ. ತುಂಬ ಖುಷಿ ಆಗ್ತಿದೆ ಸರ್, ಅಂದರೆ ಅಂಥ ದೊಡ್ಡ ಲೆಜೆಂಡ್ರಿ ಡೈರೆಕ್ಟರು ವಿಷ್ಣುವರ್ಧನ್ ಸರ್, ಆಲ್ಮೋಸ್ಟ್ ಕನ್ನಡ ಇಂಡಸ್ಟ್ರಿಯ ಎಲ್ಲ ಹೀರೋಗಳಿಗೂ ಡೈರೆಕ್ಷನ್ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಪುಣೆ ಚಿತ್ರ ಶಬ್ದವೇದಿ ಅದನ್ನು ಡೈರೆಕ್ಷನ್ ಮಾಡಿದಂಥವ್ರು, ಅಂಥ ಲೆಜೆಂಡ್ರಿ ಡೈರೆಕ್ಟರ್ ಆದಂಥ ಎಸ್ ನಾರಾಯಣ ಅವರ 50ನೇ ಚಿತ್ರ, ಜೊತೆಗೆ ಆದಿತ್ಯ ಸರ್ ಅವ್ರದ್ದು 25ನೇ ಚಿತ್ರ, ಅದರಲ್ಲೊಂದು ಮೇಜರ್ ವಿಲನ್ ಮಾಡಿರೋದು ತುಂಬ ಖುಷಿ ಇದೆ. ಹೌದು, ಆ್ಯಂಡ್ ಎಸ್ ನಾರಾಯಣ್ ಸರ್ ಈ ಕ್ಯಾರೆಕ್ಟರ್ಗಳನ್ನ ತಗೊಳ್ಳೋದೇ ತುಂಬ ವಿಭಿನ್ನವಾಗಿರುತ್ತೆ. ಸೊ ಅದರಲ್ಲಿ ನೀವು ಕಣ್ಣಿಗೆ ಬಿದ್ದಿದ್ದೀರಾ ಅವ್ರಿಗೆ, ಸೊ ಮೇನ್ ವಿಲನ್ ಮಾಡಿದ್ದಾರೆ ಅಂದರೆ ತುಂಬ ವಿಶೇಷ ಇರಬೇಕು ಅಂತ ನಮಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಹೌದು ಸರ್, ಎಸ್ ನಾರಾಯಣ್ ಸರ್ ಅವರು ಮಾಡಿರೋ ಎಲ್ಲ ಸಿನಿಮಾಗಳನ್ನ ನೀವು ನೋಡ್ತಾ ಬನ್ನಿ, ಒಂದಕ್ಕೊಂದು ಡಿಫ್ರೆಂಟ್ ಜಾನರ್ ಸಿನಿಮಾಗಳನ್ನೇ ಮಾಡಿದೆ. ಅದರಲ್ಲೂ ಈ ಫೈಡಿ ಅನ್ನೋ ಚಿತ್ರ, ಎಸ್ ನಾರಾಯಣ್ ಅವರು ಈ ಥರ ಸಿನಿಮಾನು ಮಾಡ್ತಾರಾ ಅಂತ ಒಂದು ಕ್ವಶನ್ ಮಾರ್ಕ್ ಇರುವಂಥ ಸಿನಿಮಾ ಆಗುತ್ತೆ. ಯಾಕೆಂದರೆ ಡಿಫ್ರೆಂಟಾಗಿ ಮಾಡಿದ್ದಾರೆ, ಹಿಂದೆ ಮಾಡಿರುವಂಥ 49 ಚಿತ್ರಗಳು ಏನಿದೆ ಆ 49 ಚಿತ್ರಗಳಿಗಿಂತಲೂ ತುಂಬಾ ವಿಭಿನ್ನವಾದ ಚಿತ್ರ ಫೈಡಿ. ಓಕೆ, ಅಂದರೆ ಸರ್ ಈಗ ನಾರ್ಮಲಿ ಈ ಕಲಾವಿದರಿಗೆ ನಾರ್ಮಲಿ ಈಗ ಹೊಸ ಡೈರೆಕ್ಟರ್ಗಳು ಸ್ಟಾರ್ಟಿಂಗ್ ಬಂದವ್ರಿಗೆ ಇಲ್ಲಾಂದರೆ ಸ್ವಲ್ಪ ಆ ಟೈಮಲ್ಲಿ ತುಂಬ ಝೂಮ್ ಇರುವಂತಹ ಡೈರೆಕ್ಟರ್ಗಳು ಕಾಲ್ ಮಾಡಿ ಈ ಥರ ಕ್ಯಾರೆಕ್ಟರ್ ಇದೆ ಬನ್ನಿ ಅಂತ ಹೇಳಿದಾಗ, ಸೊ ಅವ್ರ ರಿಯಾಕ್ಷನ್ ಹೌದಾ ಓಕೆ ಥ್ಯಾಂಕ್ ಯು ಸೊ ಮಚ್ ಒಳ್ಳೆ ಆಫರ್ ಇದು ಅಂತ ಅನ್ಕೊತಾರೆ. ಒಬ್ಬ ಲೆಜೆಂಡ್ರಿ ಡೈರೆಕ್ಟರು, ಸೊ ಅದು 50-49 ಸಿನಿಮಾ ಮಾಡಿದ್ದಾರೆ. ನೀವು ಹೇಳ್ದಂಗೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಸರ್ ಈ ಥರ ಕ್ಯಾಮಿಯೋ ಅಂತ ಮಾಡಿರುವಂತಹ ಡೈರೆಕ್ಟರು ನಿಮಗೆ ಫಸ್ಟ್ ಕಾಲ್ ಮಾಡಿದಾಗ ಇಲ್ಲ ಆ ವಿಷಯ ತಿಳಿಸಿದಾಗ ಈ ಥರ ಹಿಂಗೆ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ನೀವು ಅನ್ನೋದು, ನಿಮ್ಮ ರಿಯಾಕ್ಷನ್ ಹೆಂಗಿತ್ತು ಅಂತ? ಫಸ್ಟ್ ಆಫ್ ಆಲ್ ಮ್ಯಾನೇಜರ್ ಆದಂಥ ರವಿ ರಾವ್ ಅವರಿಗೂ ತುಂಬ ಥ್ಯಾಂಕ್ ಯು. ಅವರು ಒಂದು ದಿವಸ ನನಗೆ ಫೋನ್ ಮಾಡ್ತಾರೆ, ಪುಣ್ಯಕ್ಕೆ ಅವತ್ತು ನನಗೆ ಬ್ರೇಕ್ ಇತ್ತು, ನಮ್ಮ ಮನೇಲೆ ಕೂತ್ಕೊಂಡಿದ್ದೆ. ರವಿ ಸರ್ ಒಂದು 12 ಗಂಟೆಗೆ ಫೋನ್ ಮಾಡಿದ್ದೆ, ಪ್ರಸನ್ನ ಸರ್ ಫ್ರೀ ಇದ್ದೀರಾ ಅಂತ ಕೇಳ, ಫ್ರೀ ಇದ್ದೀನಿ ಹೇಳಿ ಸರ್ ಅಂದರು. ಒಂದು ಸಿನಿಮಾ ಆಗ್ತಿದೆ, ನಿಮ್ಮ ಪ್ರೊಫೈಲ್ ನೋಡಿದ್ದಾರೆ ಡೈವರ್ ಸರ್, ಆಫೀಸಿಗೆ ಕರೀತಾ ಇದ್ದಾರೆ ಅಂತ ಹೇಳೋದು. ನಾನು ಓಕೆ ಸರ್ ಆಯ್ತು ಎಷ್ಟೊತ್ತಿಗೆ ಬರಲಿ ಅಂತ ಕೇಳಿದೆ. ಈ ಥರ ಈ ಥರ ಡೈರೆಕ್ಟರ್ ಯಾರು ಅಂತ ಕೇಳಿದೆ. ಎಸ್ ನಾರಾಯಣ್ ಸರ್ ಅಂತ ಹೇಳಿದ್ರು. ಎಸ್ ನಾರಾಯಣ್ ಸರ್ ಸರ್ ಇದು ಬರಲ್ಲ ಸರ್, ಈಗಲೇ ಬರಲ್ಲ, ಈಗಲೇ ಬರ್ತೀನಿ ಸರ್, ಹೊರಟಿ ರೆಡಿ ಇದ್ದೀನಿ ನಾನು ಅಂತಾರೆ. ಹೇಳಿ ನಾನೇ ಫೋರ್ಸ್ಫುಲ್ ಆಗಿ ವಿತಿನ್ ಹಾಫ್ ಆನ್ ಅವರ್ ಮೀಟ್ ಮಾಡ್ತೀನಿ ಅಂತ ನಾನೇ ಹೇಳಿದೆ. ಲೊಕೇಶನ್ ಕಳಿಸಿದ್ರು, ನಾಗರಬಾಯಲ್ಲಿ ಆಫೀಸ್ ಹಾಕಿದ್ರು. ನಾನು ಬರ್ತಾ ಒಂದು ವೇ ಏನು ತಿಳ್ಕೊಂಡು ಬಂದೆ ಅಂದರೆ, ಜಸ್ಟ್ ಒಂದು 2-5 ನಿಮಿಷ ಸರ್ ಜೊತೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಸಾಕು, ಮೇಲಾಗಿ ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಅಂದ್ಕೊಂಡು ಬಂದೆ. ಅವ್ರನ್ನ ನೋಡಬೇಕು ಅಂತ ತುಂಬ ಖುಷಿ ಇತ್ತು, ಆಸೆ ಪಡ್ತಾ ಇದ್ದಂಥ ಆರ್ಟಿಸ್ಟ್ನ. ಆಫೀಸಿಗೆ ಬಂದೆ, ಅವ್ರದ್ದು ಗೆಟಪ್ ಏನಿದೆ, ಒಂದು ವೈಟ್ ಚಪ್ಪಲಿ, ಹಾಫ್ ಕೈ ಶರ್ಟು, ಹೆಗಲ ಮೇಲೆ ಒಂದು ಟವಲು, ಹಣೆಯಲ್ಲಿ ಒಂದು ಕುಂಕುಮ, ಅದೇ ಗೆಟಪಲ್ಲಿ ಕೂತರು. ಹಸನ್ಮುಖಿಯಾಗಿ ಅವರು ಯಾವತ್ತೂ ನಗಾಡ್ಕೊಂಡೇ ಇರ್ತಾರೆ, ಅದೇ ಥರ ಕೂತಿದ್ರು. ಡೋರ್ ಓಪನ್ ಮಾಡಿದೆ, ಅಲ್ಲೇ ಮೇನ್ ಹಾಲಲ್ಲೇ ಇದ್ರು. ಅವ್ರಿಗೆ ಸರ್ ನಮಸ್ತೆ ಅಂತ ಕಾಲಿಗೆ ಒಂದು ದೊಡ್ಡ ನಮಸ್ಕಾರ ಮಾಡಿದೆ. ಭಯ ಇತ್ತು, ಹೆಂಗೆ ಮಾತಾಡಿಸ್ತಾರೋ ಏನೋ ಅಂತ. ಸೀನಿಯರ್ ಡೈರೆಕ್ಟರ್ ಪಕ್ಕದಲ್ಲಿ ಕೂರಿಸ್ಕೊಂಡು ಒಂದು 1.5 ಗಂಟೆ ಮಾತಾಡಿ, 1 ಗಂಟೆಯಲ್ಲಿ ಸ್ಟೋರಿನೇ ಹೇಳಿ, ಮೇಜರ್ ಕ್ಯಾರೆಕ್ಟರ್ ಆದಿಶೇಷ ನೀವೇ ಮಾಡಿದ್ದೀರಿ. ಅಂದರೆ ಈಗ ಅಂಥ ಡೈರೆಕ್ಟರ್ಗೆ ನೀವು ಇಷ್ಟ ಆಗಿದೆ ಅಂದರೆ ಏನು ಇಷ್ಟ ಆಯಿತು ನಿಮ್ಮಲ್ಲಿ? ಯಾವ ಸಿನಿಮಾ ನೋಡಿ ಅವ್ರು ಇನ್ಸ್ಪೈರ್ ಆದರು ಈ ಕ್ಯಾರೆಕ್ಟರ್ಗೆ ಬೇಕು ಅಂತ ಏನಾದರೂ ಹೇಳಿದ್ರೆ? ಮೇನಾಗಿ ಅವ್ರಿಗೆ ನನ್ನ ಮುಗ್ಧತೆ ಇಷ್ಟ ಆಗಿರ್ಬೋದು. ಓಕೆ, ಅದನ್ನು ಅವ್ರು ಹೇಳ್ತಾ ಇದ್ರು, ಏ ಒಳ್ಳೆ ಹುಡುಗ ಪ್ರಸನ್ನ, ಒಳ್ಳೆ ಹುಡುಗ ಪ್ರಸನ್ನ ಅಂತ ಪದೇ ಹೇಳ್ತಾ ಇದ್ರು. ಇವತ್ತಿಗೂ ಆ ಒಳ್ಳೆ ಹೆಸರು ತಗೊಂಡಿದ್ದೀನಿ ಅವ್ರ ಹತ್ರನೂ ಅಷ್ಟೇ. ಕನ್ನಡ ಇಂಡಸ್ಟ್ರಿಯಲ್ಲಿ ದೇವ್ರ ದಯದಿಂದ ಒಳ್ಳೆ ಹುಡುಗಪ್ಪ ಪ್ರಸನ್ನ ಅಂತ ಒಳ್ಳೆ ಹೆಸರಿದೆ, ಅದಕ್ಕೆ ನನಗೆ ಯಾವತ್ತಿದ್ರು ಖುಷಿ ಇದೆ. ಭುಜರಂಗಿ ನೋಡಿದ್ರು ಅವರು, ಭುಜರಂಗಿ ಸಿನಿಮಾ ನೋಡಿದ್ರು, ಮತ್ತೆ ಇಂದಿರ ಜೈ ಹನುಮಾನ ನೋಡಿದ್ರು. ಜೈ ಹನುಮಾನ್ ಅಂತ ಒಂದು ಸೀರಿಯಲ್ ಮಾಡಿದೆ ಉದಯ ಟಿವಿಯಲ್ಲಿ, ಅದಿದ್ದು ಸಿನಿಮಾಗಳೆಲ್ಲ ನೋಡಿದ್ರು. ಒಂದಿಷ್ಟು ಫೋಟೋಸ್ ರವಿ ಸರ್ ತೋರಿಸಿದ್ರು. ಕನ್ನಡ ಏನೋ
ಇಷ್ಟ ಆಯಿತು. ಓಕೆ, ಆ್ಯಂಡ್ ಆ್ಯಕ್ಚುಲಿ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ಗಳು ತೊಗೊಂಡ್ರೆ ಅದಿತಿ ಪ್ರಭುದೇವ್ ಇತ್ತೀಚೆಗೆ ಫೈಟ್ಗಳು ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಬಟ್ ಈ ಸಿನಿಮಾದಲ್ಲಿ ಹೆಂಗೆ ಗೊತ್ತಿಲ್ಲ, ಬಿಕಾಸ್ ಇದೊಂದು ಸಲ ಹಂಟಿಂಗ್ ಸ್ಟೋರಿ ಅಂತ ನೋಡ್ತಾ ಇದ್ದಾರೆ. ಫಸ್ಟ್ ಅವರು ಸಹ ನಿಮ್ಮ ಜೊತೆ ಫೈಟ್ ಮಾಡ್ತಾರಾ ಇಲ್ಲ ಆದಿತ್ಯ ಸರ್ ಜೊತೆ ಮಾತ್ರ ಮಾಡ್ತೀರಾ ಅನ್ನೋ ಒಂದು ಡೌಟ್ ಕುತೂಹಲ. ಏನಕ್ಕಂದ್ರೆ ಇತ್ತೀಚೆಗೆ ಅವರು ಸಹ ಫುಲ್ಲು ಈ ಕರಾಟೆನೆಲ್ಲ ಕಲ್ತ್ಕೊಂಡು ಈ ಬಾಕ್ಸಿಂಗ್ನ ಕಲ್ತ್ಕೊಂಡು ಆ ಥರ ಮಾಡ್ತಿದ್ದಾರೆ ಸಿನಿಮಾಗಳು. ಸೊ ಅಂದರೆ ನಿಮ್ಮ ಅವರ ಜಿಗುಲ್ ಬಂದು ಏನಾದ್ರು ಇರುತ್ತೆ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಇಲ್ಲ, ಆ ಥರ ಫೈಟ್ ನಂದು ಅವ್ರದ್ದು ಅಂತ ಏನೂ ಇಲ್ಲ. ಓಕೆ, ಕಾಂಬಿನೇಷನ್ ಅದೇ ಹೀರೋ ಜೊತೆ ಮೇಲಾಗಿ ಎಸ್ ಆ್ಯಂಡ್ ಸರ್ ಒಂದು ಮೇಜರ್ ರೋಲ್ ಮಾಡಿದ್ದಾರೆ, ಪೊಲೀಸ್ ಇನ್ಸ್ಪೆಕ್ಟರ್ ರೋಲ್ ಅವರೇ ಮಾಡಿರೋದು. ಓಕೆ ಸರ್, ಒಂದಕ್ಕೊಂದು ಪಾತ್ರಗಳು ತುಂಬ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ. ನನ್ನ ಕಾಸ್ಟ್ಯೂಮ್ ಇರ್ಬೋದು, ಮತ್ತೆ ಕೋ ಆರ್ಟಿಸ್ಟ್ಗಳೊಟ್ಟಿಗೆ ಮಾತಾಡೋ ಒಂದು ಸಂಭಾಷಣೆ ಆಗಿರ್ಬೋದು, ಎಲ್ಲವೂ ನಾರಾಯಣ ಸರೇ ಬರೆಯೋ ಕಾರಣ ಅವರ 50th ಸಿನಿಮಾ ಅಂದರೆ ಆ ಥರ ಎಕ್ಸ್ಪೆಕ್ಟೇಷನ್ ಆಡಿಯನ್ಸ್ಗೆ ಇದ್ದೇ ಇರ್ತದೆ. ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಮಾಡಿದ್ದಾರೆ. ಆ್ಯಂಡ್ ನೀವು ಇಂಡಸ್ಟ್ರಿಗೆ ವಿಲನ್ ಆಗಬೇಕು ಅಂತಲೇ ಬಂದವರಾ ಇಲ್ಲ ಬೇರೆ ಹೀರೋ ಆಗಬೇಕು ರೈಟರ್ ಆಗಬೇಕು ಅಂತ ಏನಾದರು ಎಕ್ಸ್ಪೆಕ್ಟೇಷನ್? ಇಲ್ಲ ಸರ್, ನಾನು ಆ್ಯಕ್ಚುಲಿ ಒಳ್ಳೆ ಜಾಬಲ್ಲಿ ಇದ್ದೆ, ನಿಮಗೆ ಇನ್ನೇನು ಹೇಳಿದ್ದೆ ನಾನು. ಆ ಜಾಬಲ್ಲಿ ಇದೆಯಾ ಸರ್? ಅಲ್ಲಿ ಹೇಳಿದ್ದೀನಿ, ವಿಪ್ರೋದಲ್ಲಿ ಇದ್ದೆ, ನಾನು ಒಳ್ಳೆ ಜಾಬಲ್ಲಿ ಇದ್ದೆ. ಯಾರೊಬ್ಬರು ನಾನು ಹೀರೋ ಮಾಡ್ತೀನಿ ಅಂತೇಳಿ ಆ ಸಿನಿಮಾದ ಹುಚ್ಚಿಡಿಸಿದರು ನನಗೆ. ಓಕೆ, ಬಟ್ ಹೀರೋ ಆಗಲಿಲ್ಲ, ಆ ಜಾಬು ನಾನು ಮುಂದುವರ್ಸೋದಕ್ಕೆ ಆಗಲಿಲ್ಲ. ಸಿನಿಮಾ ಇಂಡಸ್ಟ್ರಿಗೆ ಬಂದೆ, ಒಂದು 9 ವರ್ಷಗಳ ಕಾಲ ಆಯಿತು. ಬಟ್ ಆ್ಯಸ್ ಆಫ್ ನೌ ವಿಲನ್ ಪಾತ್ರಗಳನ್ನೇ ಮಾಡ್ತಾ ಇದ್ದೀನಿ. ಇದನ್ನು ಹೇಳಿದಿಲ್ಲ ಆ್ಯಕ್ಚುಲಿ. ಓಕೆ ಓಕೆ, ವಿಲನ್ ಪಾತ್ರಗಳನ್ನೇ ಮಾಡ್ತಾ ಇದ್ದೀನಿ ಈಗ. ಆ್ಯಸ್ ಆಫ್ ನೌ ಅದೇ ಪಾತ್ರಗಳನ್ನು ಮಾಡಲಿಕ್ಕೂ ಇಷ್ಟ, ನೋಡೋಣ ಮುಂದೆ ಯಾವ ಥರ ಅವಕಾಶಗಳು ಸಿಗುತ್ತೆ ಆ ಥರ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಅಂದರೆ ಈಗ ಒಬ್ಬ ಆರ್ಟಿಸ್ಟ್ನ ಆರ್ಟಿಸ್ಟು ಗೆದ್ದೆ ಅಂತ ಎಲ್ಲಿ ಅಂದ್ಕೊಳ್ಳೋದು ಅಂದರೆ, ನಾವು ಕೇಳಿದ್ದೀವಿ ನೋಡಿಲ್ಲ ವಜ್ರಮುನಿ ಸರ್ಗೆ ಅವಾಗ ಅವ್ರು ರೋಡಲ್ಲಿ ಹೋಗ್ತಾ ಇದ್ರೆ ಜನ ಬೈಯೋರು, ಕಲ್ಲೆಸಿಯೋರು, ಬೇರೆ ಬೇರೆ ಥರ ಎಲ್ಲ ಅಟ್ಯಾಕ್ ಮಾಡೋರಂತೆ. ಏನಕ್ಕಂದರೆ ಅಷ್ಟು ಇನ್ವಾಲ್ವ್ ಆಗಿರೋರಂತೆ ಆ ಕ್ಯಾರೆಕ್ಟ್ರಲ್ಲಿ. ನೀವು ಹೆಣ್ಮಗಳನ್ನ ಹಂಗೆ ಕಾಡಿಸ್ತೀರಾ, ಹಿಂಗೆ ಕಾಡಿಸ್ತೀರಾ, ಈ ಥರ ಎಲ್ಲ ನೋಡಿದ್ದೆ ನಮ್ಮ ಇಂಡಸ್ಟ್ರಿಲಿ ವಿಲನ್ಸ್ ಅಂತ ಬಂದಾಗ. ಸೊ ನಿಮ್ಗೆ ಆ ಥರ ಏನೋ ಅನುಭವ ಆಗಿದೆಯಾ ಈ ವೇದ ಸಿನಿಮಾ ಬಂದಾಗ, ಭಜರಂಗಿ ಸಿನಿಮಾ ಬಂದಾಗ? ವೇದ ಸಿನಿಮಾ ಬಂದಂತೂ ಹೌದು, ಅಂದ್ರೆ ಆ ಥರ ಕ್ಯಾರೆಕ್ಟರ್ ಮಾಡಿದ್ದೆ ನಾನು. ಓಕೆ, ಅದರಲ್ಲೂ ಪೂಜಾರಿ ಒಬ್ಬ, ಪೂಜಾರಿ ಒಬ್ಬ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತ ಪೂಜಾರಿ, ಅವನು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂತ ಕ್ಯಾರೆಕ್ಟರ್ ಅದು. ನೀವು ಹೇಳ್ದಂಗೆ ಜನಗಳು ಅದನ್ನು ತುಂಬಾ ಇನ್ವಾಲ್ವ್ ಆಗ್ಬಿಡ್ತಾರೆ. ಈಗ ನಾನು ಜೈ ಹನುಮಾನ್ ಸೀರಿಯಲ್ ಮಾಡ್ಬೇಕಿದ್ರೆ ಹನುಮಂತ ದೇವರದ ತಂದೆಯ ಪಾತ್ರ ಮಾಡಿದ ಕೇಸರಿ ರಾಜನ ಪಾತ್ರ, ಸೇಮ್ ಲೈಕ್ ಆಂಜನೇಯ ಸ್ವಾಮಿ ತರ ನಾನು ಗೆಟಪ್ ಇದ್ದು, ಬಾಲ ಇಟ್ಟು ಗದೆ ಹಿಡಿದು. ಆಗ ನನಗೆ ಜನಗಳು ಕಾಲು ನಮಸ್ಕಾರ ಮಾಡ್ತಾ ಇದ್ರು, ಸರ್ ನೀವೇ ಆಂಜನೇಯ ಸರ್ ಆಗಿಗೆ ಅಂತ ಹೇಳ್ತಿದ್ರು. ಕಟ್ ಮಾಡಿದ್ರೆ ಬೇರೆ ನೆಗೆಟಿವ್ ಶೇಡ್ ಮಾಡ್ತಿರೋ ಟೈಮಲ್ಲಿ ನನ್ನನ್ನು ಅಪೋಸ್ ಮಾಡ್ತಿದ್ರು. ವೇದ ಸಿನಿಮಾ ಟೈಮಲ್ಲೂ ತುಂಬ ಆ ಥರ ಫೇಸ್ ಮಾಡಿದ್ದೀನಿ ನಾನು. ಏನಂದ್ರು ಪೂಜಾರಿ ಅವರು ಯಾವ ಥರ ರಿಯಾಕ್ಷನ್ ಇತ್ತು ಅವ್ರದ್ದು? ಇಲ್ಲ ನನಗೆ ಏನೋ ಕೆಟ್ಟ ಕೆಟ್ಟ ಭಾಷೆ. ಓಕೆ, ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥವ್ರು ಇದೆಲ್ಲ ಬೇಕಂದ್ರೆ ಆ ಥರ ಇನ್ವಾಲ್ವ್ ಆಗಿ ನೋಡ್ತಾ ಅದಕ್ಕೆ ಖುಷಿನೂ ಇದೆ ಖಂಡಿತವಾಗ್ಲೂ. ಅವರು ಆ ಕ್ಯಾರೆಕ್ಟರ್ಗೆ ಬೈತಾರಂದ್ರೆ ಏನೋ ನಾವು ಒಂದು 100ರಲ್ಲಿ ಒಂದು ಸ್ವಲ್ಪನಾದರೂ ರೀಚ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ ಅಂತೇಳಿ ಖುಷಿ ಆಗುತ್ತೆ. ಆ ಕ್ಯಾರೆಕ್ಟರ್ಗೆ ಬೈಯೋ ಕಾರಣ ಆ ಕ್ಯಾರೆಕ್ಟರ್ಗೆ ಜೀವ ತುಂಬಿದ್ದೀವಿ ನಾವು ಅಂತ ಅನ್ಸುತ್ತೆ. ಅದೇ ಆ ಟೈಮಲ್ಲಿ ಒಂಚೂರು ಬೇಜಾರಾದ್ರು ಆಮೇಲೆ ಎಸ್ ಅಪ್ಪ ಅನ್ಸುತ್ತೆ. ಆ್ಯಂಡ್ ಸರ್, ಈಗ ಮೈನ್ ಅಂದರೆ ಈಗ ವೇದಯಿಂದ ಜಾಸ್ತಿ ಪಾಪ್ಯುಲಾರಿಟಿ ಬಂತು ಅಂತ ಹೇಳ್ಬೋದು, ಮುಂಚೆ ಸಿನಿಮಾಗಳು ಮಾಡಿದ್ರು. ಸೊ ಈಗ ಅಟ್ ಪ್ರೆಸೆಂಟಲ್ಲಿ ಹೇಗಿದ್ದೀರಾ, ಹೇಗಿದೆ ಸಿನಿಮಾ ಜರ್ನಿ ನಿಮ್ಮದು, ಚೆನ್ನಾಗಿ ಹೋಗ್ತಿದ್ಯಾ? ಹೌದು, ನನ್ನ ಬಜರಂಗಿ ಟೂನೇ ಜೈ ಹನುಮಾನೇ ನನ್ನ ಮೂಲ ಅಡಿಪಾಯ ಅಂತ ಹೇಳ್ಬೋದು, ಫೌಂಡೇಶನ್ ಅಂತ. ಅದರ ಮೇಲೆ ಬಂದಂಥ ಉದ್ಯೋಗ ಮಾದೇಶ್ವರ ಆಗಿರೋ ಬಜರಂಗಿ ಟೂ ಆಗಿರ್ಬೋದು, ಇವತ್ತಿಗೂ ನಾನು ಎಲ್ಲ ಬೇಕಾದ್ರೆ ಹೇಳ್ತೇನೆ, ನನ್ನ ಚಿತ್ರರಂಗದ ಗುರುಗಳಂದರೆ ಹರ್ಷ ಮಾಸ್ಟರ್. ಅವ್ರು ಕೊಟ್ಟಂಥ ಬಜರಂಗಿ ಟೂ ಸಿನಿಮಾದಿಂದನೇ ನಾನು ಇವತ್ತಿಗೂ ಊಟ ಮಾಡ್ತಿರೋದು. ಬಜರಂಗಿ ಟೂ ಸಿನಿಮಾ ಆದಮೇಲೆ ವೇದ ಸಿನಿಮಾದಲ್ಲಿ ಒಂದು ಮೇಜರ್ ವಿಲನ್ ಆಗಿ ಮಾಡಿದೆ, ಅದೆಲ್ಲ ಆದಮೇಲೆ ತುಂಬ ರೆಕಗ್ನೈಸೇಷನ್ ಇದೆ, ಒಳ್ಳೊಳ್ಳೆ ಪಾತ್ರಗಳು ಬರ್ತಾ ಇದೆ, ತುಂಬ ಸಿನಿಮಾಗಳು ಮಾಡ್ತಾ ನೋಯ್ತಿ. ಆ್ಯಂಡ್ 5D ಸಿನಿಮಾ ನೋಡಿ, ನಾನು ನಮ್ಮನ್ನ ತಪ್ಕೊಳ್ಳಕ್ಕೆ 5D ಬಸ್ಲಿ. ಸೊ ಯಾವ ಥರ ಪಾತ್ರ ಸರ್ ಇದರಲ್ಲಿ, ಏನು ಮಾಡಿದ್ದೀರಾ, ಹೆಂಗೆ? ಸರ್, 5Dಯಲ್ಲಿ ನನ್ನ ಪಾತ್ರದ ಹೆಸರು ಬಂದು ಆದಿಶೇಷ ಅಂತೇಳಿ, ಒಬ್ಬ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿ, ಒಂಥರದ ಒಂದು ಬ್ಲಡ್ ಮಾಫಿಯಾ ಅಂತ ಹೇಳ್ಬೋದು. ಏನು ಮಾಡ್ತಾನೆ ಅವನು, ಅವನೊಂದಿಷ್ಟು ಗ್ರೂಪ್ ಇರ್ತದೆ,
ಆ ಊರಲ್ಲಿ ಏನೇನು ನಡೀತದೆ ಅಂತೇಳಿ ಸ್ಟೋರಿ ಹೋಗ್ತದೆ. ನಮಗೆ ಇವತ್ತಿಗೂ 5G ಅಂದ್ರೆ ಅದರ ಎಕ್ಸ್ಪ್ಲನೇಷನ್ ಏನು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಿಮ್ಗೆ ಇಲ್ಲ ಇಲ್ಲ, ಅದು ಆಡಿಯನ್ಸ್ಗೆ ಆಡಿಯನ್ಸೇ ಅದು ಏನಂತ ಅವರ ಊಹೆಗೆ ಬಿಟ್ಟದ್ದು ಅಂತ ನಾನು ಆನ್ಸರ್ ಹೇಳಿದೆ. 5 dimensions ಆಗಿರ್ಬೋದು, 5 devils ಆಗಿರ್ಬೋದು, ಅಥವಾ 5D ಗಳಾಗಿರ್ಬೋದು. ಡಿ ಅಂದ್ರೆ ದರ್ಶನ್ ತೊಗದೀಪ್ ಸರ್, ಅವ್ರಿಗೊಂದು ತುಂಬಾ ದೊಡ್ಡ ಥ್ಯಾಂಕ್ ಯು ಹೇಳಬೇಕು ದರ್ಶನ್ ಸರ್. ಯಾಕೆಂದ್ರೆ ನಮ್ಮ 5D ಚಿತ್ರದ ಟೈಟಲ್ ರಿಲೀಸ್ ಮಾಡಿದ್ದೆ ದರ್ಶನ್ ಸರ್. 5D ಅಲ್ಲಿ ದರ್ಶನ್ ಸರ್ ಅಲ್ಲ ಡಿ ಆಯ್ತಲ್ಲ, ಅದು ಇರ್ಬೋದು ಅಂತಲ್ಲ ಅದರ ಡಿಗಳು. ನಾನು ಸುಮ್ಮನೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೆ. ಸೂಪರ್ ಸೂಪರ್, ಓಕೆ. ಆದರೆ 5D ಅಂದರೆ ಏನೋ ಸಸ್ಪೆನ್ಸ್ ಅಂತೂ ಪಕ್ಕ. ಓಕೆ, ಆ್ಯಂಡ್ ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಆದಿತ್ಯ ಸರ್ ಜೊತೆ, ನಾರಾಯಣ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಅವ್ರ ಜೊತೆ, ಆ್ಯಂಡ್ ಡೈರೆಕ್ಷನ್ ಅವ್ರದ್ದು, ಆ್ಯಂಡ್ ಆದಿತ್ಯ ಪ್ರಭುದೇವ ಅವ್ರ ಜೊತೆ, ಹೆಂಗಿತ್ತು ಎಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಹಂಚ್ಕೋದ ಸರ್? ನಾರಾಯಣ್ ಸರ್ ಬಗ್ಗೆ ಹೇಳಬೇಕು, ಇಡೀ ಇಂಡಸ್ಟ್ರಿ ಗೊತ್ತಿದೆ ಅವ್ರು ಯಾವ ಥರ ಟೈಮ್ ಪಂಚುವಾಲಿಟಿ ಇದೆ ಅಂತೇಳಿ. ಸರ್ 7-7:30 ನಮಗೆ ಆರ್ಟಿಸ್ಟ್ಗಳಿಗೆ ಕರೆಸಿದ್ರೆ ಸರ್ ಡೈರೆಕ್ಟರ್ಸ್ ಅದನ್ನು 8-8:30 ಬಂದರೂ ಓಕೆ, ಬಟ್ ಅವ್ರು 6:45-7 ಸೆಟಲ್ ಇರ್ತಾರೆ. ಬಂದು ಅವರೇ ಬಂದು ಎಲ್ರಿಗೂ ವೇಟ್ ಮಾಡ್ತಾ ಇರ್ತಾರೆ. ನಂದು ಒಂದು ದಿವಸ ಏನೋ ಸ್ವಲ್ಪ ಏನೋ ಟ್ರಾಫಿಕ್ ಅದಿದ ಕಾರಣ ಲೇಟ್ ಆಯಿತು. ಹೋಗ್ಬೇಕಾದ್ರೆ ನಮ್ಮ ಎಂಟ್ರೆನ್ಸಲ್ಲೇ ನಾರಾಯಣ ಸರ್ ಕೂತಿದ್ದಾರೆ. ನನಗೆ ಭಯ ಆಗ್ಬಿಡ್ತು ಇದೊಬ್ಬ ಏನಾದ್ರು ಕ್ಲಾಸ್ ತಗೊಳ್ತಾರೆ ಅಂತ. ನಾನೇನು ಮಾಡಿದೆ, ಹಿಂದ್ಗಡೆಯಿಂದ ಹೋಗ್ಬಿಟ್ಟು ಮೇಕಪ್ ಎಲ್ಲ ಹಾಕಿ ಕಾಸ್ಟ್ಯೂಮ್ ಎಲ್ಲ ಹಾಕಿಬಿಟ್ಟು ಫುಲ್ ಬೇಗ ಬಂದಿರೋದ ಸರ್, ನಮಸ್ತೆ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿದೆ. 20 minutes ಲೇಟ್ ಆಯ್ತಲ್ವ ನೀವು ಅಂತ ಹೇಳಿದ್ರು. ಅಂದರೆ ನಾವೆಲ್ಲ ಎಂಥದ್ದು ಇಲ್ಲ ಬಿಡಿ, ತೃಣ ಸಮಾನ ಅಂತ ಹೇಳ್ತಾರಲ್ವ ನಮ್ಮಂತ ಎಷ್ಟೋ ಜನ. ಹೌದೌದು, ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಷ್ಟೆಲ್ಲ ನೋಡಿದ್ರು. ಬಟ್ ಅದೇ ತುಂಬಾ ಕಾಮಿಡಿ ಆಗಿರ್ತಾರೆ ಸರ್ ಸೆಟ್ ಅಲ್ಲಿ, ಅಂತೂ ತುಂಬಾ ಕಾಮಿಡಿ ಆಗಿರ್ತಾರೆ. ಇವ್ರು ನಾರಾಯಣ್ ಸರ್ ಜೊತೆ ನಾವು ವರ್ಕ್ ಮಾಡ್ತಿದ್ವಿ, ಅವ್ರ ಡೈರೆಕ್ಷನ್ ಅವ್ರ 50th cinema ಅಂತ ನಮ್ಗೆ ಅನ್ಸೋದಿಲ್ಲ. ತುಂಬಾ ಕಾಮಿಡಿ ಕಾಮಿಡಿ ಮಾಡ್ಕೊಂಡಿದ್ರು. ಬಟ್ ಆನ್ ಸ್ಪಾಟ್ ಕ್ಯಾಮರಾ ಎದುರು ನೋಡಿ ಏನ್ ಬೇಕು ಅದು ನಾವು ಕೊಡ್ಲೇಬೇಕು, ಕೊಡೋ ತನಕ ಅವ್ರು ಬಿಡ್ತಾ ಇರಲಿಲ್ಲ. ಅದು ಬೇಕೇ ಬೇಕಲ್ವ. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಆದಿ ಸರ್ ಅಷ್ಟೇ, ಡೆಡ್ಲಿ ಸೋಮ, ಎದೆಗಾರಿಕೆ ಅಂತ ಸೂಪರ್ ಹಿಟ್ ಸಿನಿಮಾಗಳು ಮಾಡಿದ್ದಾರೆ. ಅವರ ಫಾದರ್ ಕೂಡ ದೊಡ್ಡ ಲೆಜೆಂಡರಿ ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು. ಬಟ್ ಅವರು ಅಂತ ದೊಡ್ಡ ಸೆಲೆಬ್ರಿಟಿ ಆ ಥರ ಫೀಲ್ ಕೊಡ್ತಾ ಇರಲಿಲ್ಲ ನಮಗೆ. ಈಗ ತಾನೇ ಬರ್ತಿದ್ದೆ ನಾನು ಇಂಡಸ್ಟ್ರಿಗೆ ಅಂತ ಅವರೂ ಆ ಥರ ಕಂಫರ್ಟೇಬಲ್ ಝೋನ್ ಕೊಡ್ತಾ ಇದ್ರು. ಆದ ಕಾರಣ ತುಂಬ ಖುಷಿಯಾಗಿದೆ ಅವ್ರ ಜೊತೆ ವರ್ಕ್ ಮಾಡಿ. ಆ್ಯಂಡ್ ಈ ಸಿನಿಮಾದಲ್ಲಿ ಮೇಜರ್ ಆಗಿ ಈ ಅಂದರೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಗೊತ್ತಾಗ್ತಿದೆ, ಹಾರರ್ ಏನಾದರೂ ಮಿಕ್ಸ್ ಇದೆಯಾ? ಏನಾದರೂ ಇಲ್ಲ ಸರ್, ಇಲ್ಲ ಇಲ್ಲ, ಹಾರರ್ ಅಂತ ಇಲ್ಲ. ಓಕೆ, ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಮೂವಿ ಅಂತ ಹೇಳ್ಬೋದು. ಓಕೆ, ಅಂದರೆ ಈ ಕೊಲೆಗಳ ಸುತ್ತ ನಡೆಯುವಂತಹ ಕತೆ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಈಗ ವಿಲನ್ ನೀವು ಈ ಸಿನಿಮಾದಲ್ಲಿ ಯಾವ ಥರ ವಿಲನ್ ಮಾಡಿದಿರಲ್ಲ, ಅಂದರೆ ಬೇರೆ ಸಿನಿಮಾಗಳು ಹೋಲಿಸ್ಕೊಂಡ್ರೆ, ವೇದ ಇಲ್ಲಾಂದ್ರೆ ಬಜರಂಗಿ ಈ ಥರ ಸಿನಿಮಾಗಳು ಹೋಲಿಸ್ಕೊಂಡ್ರೆ ಇದೆಷ್ಟು ವಿಭಿನ್ನ ಅನಿಸುತ್ತೆ ನಿಮ್ಗೆ, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಕರಿಯರ್ಗೆ? ಸರ್ ಖಂಡಿತವಾಗಲೂ, ಮೈನ್ ಆಗಿ ನನ್ನ ಇಷ್ಟು ದಿನಗಳು ಇಷ್ಟು ವರ್ಷಗಳು ಮಾಡಿಕೊಂಡು ಬಂದಿರೋ ಸಿನಿಮಾಗಳಲ್ಲೂ ಈ ಸಿನಿಮಾ ತುಂಬಾ ವಿಭಿನ್ನ. ಯಾಕೆಂದ್ರೆ ಒನ್ ಮೇನ್ ಪಾಯಿಂಟ್ ಅಂದರೆ ನಾರಾಯಣ ಸರ್ ಅವ್ರ 50th cinema, ಆದಿತ್ಯ ಸರ್ ಅವರ 25th cinema, ಅದು ಮೇನ್ ಎರಡು ಪಾಯಿಂಟು. ನನ್ನ ಕ್ಯಾರೆಕ್ಟರ್ ಅಷ್ಟು ಡಿಫ್ರೆಂಟ್ ಆಗಿದೆ, ಹಿಂದೆ ಯಾವ್ದು ನಾನು ಆ ಪೊಲಿಟಿಷಿಯನ್ ಥರದ ಕ್ಯಾರೆಕ್ಟರ್ ಮಾಡಿರಲಿಲ್ಲ. ಹಾಗೆ ಪೊಲಿಟಿಷಿಯನ್ ಬ್ಯಾಕ್ಗ್ರೌಂಡ್ ಇರೋದು ಫಸ್ಟ್ ಟೈಮ್. ಹೌದು. ಓಕೆ, ಆ್ಯಂಡ್ ಈಗ ಆಲ್ಮೋಸ್ಟ್ ಅಲ್ಲೂ ಎಲ್ಲ ಜೊತೆಗೂ ಮಾಡ್ಕೊಂಡು ಬರ್ತಾ ಇರ್ತೀರ ಒಂದು ಕಡೆಯಿಂದ, ಇನ್ನು ವೈಟಿಂಗ್ ಯಾರು ಮಾಡ್ತಿದ್ದೀರ ಸರ್, ಯಾರು ಯಾರ್ದು ಟೈಮ್? ಇಲ್ಲ ಸರ್, ನನಗೆ 100 ಬರೀ 0.1 ಅಥವಾ 1 ಮಾಡಿದ್ದೀನಿ ಅಷ್ಟೇ, 1% ಮಾಡಿದ್ದೀನಿ ಅಷ್ಟೇ. ಇನ್ನು ಮಾಡಲಿಕ್ಕಿರೋದು 99 ಹತ್ರ ಹೋಗೋದು ತುಂಬ ದೊಡ್ಡ ದಾರಿ ಇದೆ, ಮಾಡಲಿಕ್ಕೆ ತುಂಬ ಇದೆ. ಎಲ್ಲರ ಜೊತೆ ಮಾಡಬೇಕು ಅಂತ ಆಸೆ. ಶಿವಣ್ಣ ಅವ್ರ ಜೊತೆನೆ 4-5 cinema ಮಾಡಿದೆ, ರುಸ್ತುಂ ಮಾಡಿದೆ, ಬಜರಂಗಿ ರಂಗಿ, ವೇದ ಗೋಷ್ಟ್, ಮಫ್ತಿಯಲ್ಲೂ ಮಾಡಿದೆ ಒಂದು ದೊಡ್ಡ ಪಾತ್ರ. ಹಾಗೆ ಎಲ್ಲರ ಜೊತೆ ಮಾಡ್ಬೇಕಂತ ತುಂಬ ಆಸೆ ಇದೆ, ನೋಡ್ಬೇಕು. ಮಫ್ತಿ 2 ಇದ್ದೀರಾ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಇಲ್ಲ 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 ಸರ್, ಅವತ್ತು ನೀವು ಬಂದಿದ್ರಲ್ವಾ ಇಲ್ಲಿ ಪ್ರೋಗ್ರಾಮಿಗೆ? ಇಲ್ಲ ಇಲ್ಲ, ಬಂದಿಲ್ಲ. ಬಂದಿಲ್ವಾ? ಅಲ್ಲ, ಇನ್ನೂ ನಿಮ್ಗೆ ಹೇಳಿಲ್ವಾ? ಇಲ್ಲ ಇಲ್ಲ ಇಲ್ಲ, ಸಸ್ಪೆನ್ಸ್ ಆಗಿ ಇಟ್ಟಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ಇವರೆಗೂ ನನಗೆ ಬಂದಿದೆ, ಅದು ಮಾತುಕತೆ ಆಗಿದೆ. ಓಕೆ, ಏನಕ್ಕೆ ಮಫ್ತಿಲ್ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಅದಿದೆ ಇನ್ನು ಕ್ಯಾರೆಕ್ಟರ್ ಕಂಟಿನ್ಯೂ ಆಗ್ಬೋದಲ್ವಾ ಅಂತ. ಅದು ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೀವಿ. ಹೌದು, ನೋಡ್ಬೇಕು, ಕರೆದ್ರೆ ಖಂಡಿತವಾಗ್ಲೂ ಮಾಡೋದು ಖುಷಿ ನಾವು. ಮೇಲಾಗಿ ಶಿವಣ್ಣ ಅವ್ರ ಜೊತೆ ಎಷ್ಟು ಸಿನಿಮಾಗಳು ಮಾಡಿದ್ರು ಖುಷಿ ನಾವು. ಎಲ್ಲ ಸಿನಿಮಾಗಳು ಮೇಜರ್ ವಿಲನ್ ಮಾಡಿರ್ಬೋದು ಅವ್ರ ಜೊತೆ, ಬಟ್ ಇವತ್ತಿಗೂ ಅಷ್ಟೇ ಅವ್ರ ಸಿನಿಮಾ ಅಂತ ಬಂದ್ರೆ ಪುಟ್ಟ ಕ್ಯಾರೆಕ್ಟರ್ ಆದ್ರೂ ಓಕೆ, ಮಾಡ್ಲಿಕ್ಕೆ ರೆಡಿ ನಾನು. ಓಕೆ ಸರ್, ಇದು ಬಿಟ್ಟು ಯಾವ ಸಿನಿಮಾಗಳಿದಾವೆ ಸರ್ ಲೈನ್ ಅಪ್ ಅಲ್ಲಿ? ಸರ್ ಈಗ ಆನ್ ಫ್ಲೋರ್ ಒಂದು 6-7 ಸಿನಿಮಾಗಳು ನಡೀತಾ ಇದೆ. ಓಕೆ, ಅಷ್ಟು ಬಿಸಿ ಇದ್ದೀರಾ?
ಆ ಒಂದು ಹಂತಕ್ಕೆ ಚೇತನ್ ಸರ್ದು ಬರ್ಮ ನಡೀತಾ ಇದೆ. ನಮ್ಮ ಪ್ರಜ್ವಲ್ ದೇವರಾಜ್ ಸರ್ ಕಲೈ ಮಾಸ್ಟರ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಚೀತಾ ಅಂತ ನಡೀತಾ ಇದೆ. ಓಂ ಪ್ರಕಾಶ್ ರಾವ್ ಸರ್ದು ಅವ್ರದ್ದು 49ನೇ ಚಿತ್ರ ಫೀನಿಕ್ಸ್ ಅಂತ, ಮೇಜರ್ ವಿಲನ್ ಮಾಡ್ತಾ ಇದೆ. ಅಂದ್ರೆ ಎಲ್ಲಾ ಇದ್ರಲ್ಲೂ ವಿಲನ್ನೇ. ಹೌದು ಅಲ್ಲ, ನೀವ್ ಹೇಳಿ ಹೀರೋ ಮಾಡ್ಬೋದಾ? ಮಾಡಿ ಸರ್. ಅಯ್ಯೋ, ಈಗ ಹೆಂಗೆ ಅಂದ್ರೆ ಈಗ ವಿಲನ್ ಹೀರೋ ಅಂತಾನೆ ಇಲ್ಲ ಅಲ್ಲಿ ಇಂಡಸ್ಟ್ರಿ. ಇವಾಗ ಕೆ ಜಿ ಎಫ್ ಸಿನಿಮಾ ತಗೊಂಡ್ರೆ ಎಸ್ ಸರ್ ಹೀರೋನೋ ವಿಲನ್ನು ಆತರ ಮಾಡ್ಲೇಬಹುದು ಅಂತ ತೋರಿಸ್ಕೊಟ್ಟವರು ಅವರು. ಸೊ ಆರಾಮಾಗಿ ನೀವು ಸಹ ಆತರ ಒಂದು ವಿಲನ್ ಶೇಡ್ ಅಲ್ಲಿ ಹೀರೋ ಆಗ್ಬಹುದು. ತುಳು ಸಿನಿಮಾದಲ್ಲೇ ಮಾಡ್ಬೇಕಾಗಿತ್ತು, ಮಾತೃಭಾಷೆ ತುಳುವಾಗಿರೋ ಕಾರಣ ತುಳು ಸಿನಿಮಾದಲ್ಲಿ ಹೀರೋ ಮಾಡ್ಬೇಕಾಗಿತ್ತು. ಮಾತುಕತೆ ನಡೀತಾ ಇದೆ, ನೋಡೋಣ. ಕನ್ನಡ ಚಿತ್ರದಲ್ಲೂ ಕನ್ನಡ ಚಿತ್ರರಂಗಲ್ಲೂ ಹೀರೋ ಆಗಿ ಅವಕಾಶ ಬಂದ್ರೆ ಯಾರಾದ್ರೂ ಕೊಟ್ರೆ ಮಾಡುವ, ಇಲ್ಲಿದ್ರೆ ಏನೋ ಹೊಟ್ಟೆ ಬಟ್ಟೆಗೆ ಏನೋ ನಡೀತಾ ಇದೆ ದೇವ್ರ ದಯದಿಂದ. ಇಲ್ಲ, ಬೇಗ ಬರ್ಲಿ ಆ ಆಫರು, ನಮ್ ನಮ್ ಕಡೆಯಿಂದ ಆಶಿಸ್ಕೊಂತೀವಿ. ಬೇಗ ಹೀರೋ ಆಗಿ ನೋಡಿ ಆ ಒಂದು ಇಂಟರ್ವ್ಯೂ ಮಾಡೋದು ಅವಕಾಶ ನನಗೆ ಫಸ್ಟ್ ಸಿಗ್ಲಿ ಅಂತ ಕೇಳ್ಕೊಂತೀನಿ.